ನಮಸ್ಕಾರ ಸ್ನೇಹಿತರೆ, ಜಶರ್ ಬ್ಲಾಗ್ಸ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರ ಮಧ್ಯಾಹ್ನ ಟೈಮ್ 11 ಗಂಟೆ ಆಯಿತು. ಈಗ ನಿಮ್ಮ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಎಲ್ಲ ಕೆಲಸಗಳು ಕೂಡ ಮುಗಿದಿದೆ. ಈ ರೂಮಲ್ಲಿ ಮಕ್ಳು ಇವತ್ತು ಕ್ಲಾಸ್ ಅಟೆಂಡ್ ಮಾಡ್ತಾ ಕೂತಿದ್ದಾರೆ. ಇಬ್ಬರು ಕೂಡ ಇಯರ್ಫೋನ್ ಹಾಕ್ಬಿಟ್ಟು ಕೂತ್ಕೊಂಡು ಕ್ಲಾಸ್ ಅಟೆಂಡ್ ಮಾಡ್ತಿದ್ದಾರೆ. ಯಾಕೆಂದರೆ ಇಂಟರ್ನೆಟ್ಟು ವರ್ಕ್ ಆಗ್ತಾ ಇಲ್ಲ, ಕರೆಂಟ್ ಇಲ್ಲ, ಇವತ್ತು ಪವರ್ ಕಟ್ ಅಂತ ಗೊತ್ತಿರಲಿಲ್ಲ ನನಗೆ. ಸೊ ಫೈನಲಿ ಇವತ್ತೆಲ್ಲನೂ ಕೂಡ ವರ್ಕ್ ಪ್ಲಾನ್ಸು ಸ್ವಲ್ಪ ಆಚೀಚೆ ಆಯಿತು. ಹಾಗಾಗಿ ಮೊಬೈಲ್ ಡೇಟಾದಲ್ಲಿ ಎಷ್ಟಾಗುತ್ತೋ ಅಷ್ಟೊತ್ತು ಕ್ಲಾಸ್ ಅಟೆಂಡ್ ಮಾಡಿ ಅಂತ ನನ್ನ ವರ್ಕನ್ನು ಸೈಡಿಗೆ ಇಟ್ಟು ಮಕ್ಕಳ ಸ್ಟಡೀಸನ್ನು ಪ್ರಯಾರಿಟಿ ಇಟ್ಟು ಅವ್ರಿಗೆ ಇಂಟರ್ನೆಟ್ ಬಿಟ್ಕೊಟ್ಟಿದ್ದೀನಿ ಇವತ್ತು. ಹಾಗಾಗಿ ನನ್ನ ಹತ್ರ ಫೋನು ಇಲ್ಲ, ಇಂಟರ್ನೆಟ್ಟು ಇಲ್ಲ, ಏನೂ ಇಲ್ಲ. ಇವತ್ತು ಇಡೀ ದಿನ ಬಹುಶಃ ಹೀಗೇ ಆರಾಮಾಗಿ ರೆಕಾರ್ಡಿಂಗ್ ಮಾಡ್ಕೊಂಡು ನಾನು ಕಳೀಬಹುದು. ಹಾಗೆ ನಿನ್ನೆ ಲಾಸ್ಟ್ ವ್ಲಾಗಲ್ಲಿ ನೀವು ನನ್ನ ಮನೆಯೆಲ್ಲ ರಿಕ್ರೆಟ್ರೇಟ್ ಮಾಡಿದ್ದ ನೋಡಿದ್ರಿ. ಜಸ್ಟ್ ಏನು ಬೇಸಿಕ್ ಥಿಂಗ್ಸ್ಗಳು ಬೇಕೋ ಅಷ್ಟನ್ನು ಇಟ್ಕೊಂಡು ಆಲ್ಮೋಸ್ಟ್ ಮಿಕ್ಕಿದೆಲ್ಲ ಥಿಂಗ್ಸನ್ನು ಕೂಡ ತೆಗೆದು ಹಾಕಿದ್ದೀನಿ. ಹಾಗೆ ನಿನ್ನೆ ಅದನ್ನು ತಗೊಳ್ಳೋದಕ್ಕೆ ನನಗೆ ರೈಟ್ ಜನಗಳು ಕೂಡ ಸಿಕ್ಕಿದ್ರು. ತೆಗೆದಾಕಿರೋ ಬಟ್ಟೆ ಇರ್ಬೋದು, ಟಾಯ್ಸು, ಬುಕ್ಸು, ಬ್ಯಾಗ್ಸು, ಪ್ರತಿಯೊಂದಕ್ಕೂ ಕೂಡ ನನಗೆ ರೈಟ್ ಪರ್ಸನ್ ಸಿಕ್ಕಿದ್ರು ಕೊಡೋದಕ್ಕೆ ನನಗೆ ಅದು ಖುಷಿ ಆಯಿತು. ಯಾಕೆಂದರೆ ತುಂಬಾ ಎಲ್ಲನೂ ಕೂಡ ಕೆಲವು ನೀಟಾಗಿರೋದನ್ನ ಯಾರು ಯೂಸ್ ಮಾಡ್ಕೋಬೋದು. ನೀಟಾಗಿಲ್ಲ ಅನ್ನೋಂಥದ್ದನ್ನ ಡೆಫಿನೆಟ್ಲಿ ವೇಸ್ಟು. ಅದನ್ನು ಕೂಡ ನಾನು ನಿನ್ನೆ ಸ್ವಚ್ಛ ಮಾಡೋರು ಬಂದಾಗ ಕೊಟ್ಟು ಕಳಿಸ್ದೆ. ಸೊ ಅಲ್ಲಿಗೆ ಒಮ್ಮೆ ಇಡೀ ಮನೆ ಕ್ಲಟರ್ ಪೂರ್ತಿ ರಿಮೂವ್ ಆಗಿ ಒಮ್ಮೆ ಇಡೀ ಮನೆ ಸೆಟ್ಲ್ ಆಯಿತು, ಖುಷಿ ಆಯಿತು. ಅದಾದ್ಮೇಲೆ ನೆಕ್ಸ್ಟು ಇನ್ನೊಂದಿಷ್ಟು ಪೆಂಡಿಂಗ್ ವರ್ಕ್ಗಳು ನನ್ನ ಲಿಸ್ಟಲ್ಲಿ, ಟು ಡೂ ಲಿಸ್ಟಲ್ಲಿ ಬರೆದು ಅಳಿಸಿದೆ, ನೀವು ನೆನಪಿದೆಯಾ? ಲಾಸ್ಟ್ ವೀಕ್ ತುಂಬಾ ಇತ್ತು, ಅದೆಲ್ಲ ನಂಗೆ ಲಾಸ್ಟ್ 15 ದಿನದಲ್ಲೂ ಟ್ಯಾಕಲ್ ಮಾಡೋಕ್ಕಾಗಿರಲಿಲ್ಲ. ನಿನ್ನೆ ಒಂದೇ ದಿನದಲ್ಲಿ ಅದೆಲ್ಲನೂ ಕೂಡ ಮುಗಿಸಿದ್ದೀನಿ. ಲ್ಯಾಂಡ್ಲೈನ್ ಕ್ಯಾನ್ಸಲೇಷನ್ಸು, ಬ್ಯಾಂಕ್ ವರ್ಕ್ಸು, ಬ್ಯಾಂಗ್ಳೂರ್ ಒನಿಗೆ ಹೋಗಿ ಶಿಶುನ ಆಧಾರ್ ಕಾರ್ಡ್ ವಿಚಾರಿಸೋಕ್ಕಿತ್ತು, ಹೊಸ ATM ಕಾರ್ಡ್ ರಿಜಿಸ್ಟ್ರೇಷನ್ ಆಗಬೇಕಿತ್ತು. ಸೊ ತುಂಬ ತುಂಬ ಕೆಲಸಗಳಿತ್ತು. ಎಲ್ಲನೂ ಜೊತೆಗೆ ಒಂದಿಷ್ಟು ಮೇಲ್ಸ್, ಅಫಿಷಿಯಲ್ ಮೇಲ್ಸ್ಗಳನ್ನ ಬರೆಯೋದಿತ್ತು, ಎಲ್ಲನೂ ನಿನ್ನೆ ಮುಗಿಸಿದ್ದೀನಿ. ನಿನ್ನೆ ಹೇಗೆ ವರ್ಕ್ ಮಾಡಿದ್ದೀನಿ ಅಂತಂದರೆ ಎಂಟೈರ್ ಡೇ ಅಷ್ಟು ಜಾಸ್ತಿ ವರ್ಕ್ ಮಾಡಿದ್ದೀನಿ. ಜೊತೆಗೆ ಶಿಶಿರ ನೋಟ್ಸ್ ಎಲ್ಲ ಕರೆಕ್ಷನ್ ಕೂಡ ಮಾಡಿದ್ದೀನಿ. ಸೋ ಮೆನಿ ಥಿಂಗ್ಸ್. ಬ್ಲಾಗ್ ಒಂದು ಬಿಟ್ಟು ಮಿಕ್ಕಿರೋದೆಲ್ಲನೂ ಕೂಡ ಮಾಡಿದ್ದೀನಿ. ಇವತ್ತು ಫೈನಲಿ ಬಾಕಿ ಇರೋದು ಇವಾಗ ಅಂತಂದರೆ ಒಂದು ಬೆಡ್ಶೀಟ್ಸ್ಗಳನ್ನ ಟ್ಯಾಕಲ್ ಮಾಡಬೇಕಿತ್ತು. ತುಂಬ ದಿನ ಆಗೋಗಿತ್ತು ಬೆಡ್ಶೀಟ್ ವಾಶ್ ಮಾಡಿದೆ, ಹಾಗಾಗಿ ಬೆಡ್ಶೀಟ್ ವಾಶ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ಈಗ ಮೇಲ್ಗಡೆ ಹೋಗಿ ದಾರ ಕಟ್ಕೊಂಡು ಒಣಕಾಕಿ ಬರಬೇಕು. ಯಾಕೆಂದರೆ ಇವಾಗ ನಮ್ಮನೆ ನಿಮಗೆ ಗೊತ್ತು ಸ್ವಲ್ಪ ಬ್ಲಾಕ್ ಆಗಿಬಿಟ್ಟಿದೆ, ಜಾಸ್ತಿ ಗಾಳಿ ಬೆಳಕು ಕೆಳಗಡೆ ಸ್ವಲ್ಪ ಕಡಿಮೆ ಆಗಿದೆ. ಹಾಗಾಗಿ ನೀಟಾಗಿ ಮೇಲೆ ಹೋಗಿ ಟೆರೆಸಲ್ಲಿ ದಾರ ಕಟ್ಟಿ ಒಣಕಾಕಿ ಬಂದು ಬೆಡ್ಶೀಟನ್ನು, ಆಮೇಲೆ ಏನಿದ್ರು ಕೂಡ ಮುಂದಿನ ಕೆಲಸ. ಹಾಗೆ ಚಿಕ್ಕ ಪುಟ್ಟ ಕೆಲಸಗಳು ಆಚೆ ಹೋಗಿ ಬರೋದು ಎಲ್ಲನೂ ಇದೆ. ಮೇನ್ಲಿ ಗಿಡಗಳಿಗೆ ಸಪೋರ್ಟ್ ಆಗಬೇಕು. ಇವತ್ತು ಬಳ್ಳಿ ಎಲ್ಲ ಹೀಗೆ ಬಿದ್ದೋಗ್ತಾ ಇದೆ, ಪಾಪ ನನಗೆ ಹೋಗಿ ಜೂಟ್ ಥ್ರೆಡ್ ತರೋಕ್ಕೂ ಆಗಿಲ್ಲ. ಇವತ್ತು ಅದೆಲ್ಲ ಕೆಲಸನ ಮುಗಿಸ್ತೀನಿ. ಜಾಸ್ತಿ ಏನು ಮೇಜರ್ ಕೆಲಸಗಳಿಲ್ಲ, ಎಲ್ಲಾನು ಚಿಕ್ಕ ಪುಟ್ಟ ಕೆಲಸಗಳು ಇವತ್ತಿರೋದು. ಸೊ ಈಸಿಯಾಗಿ ಆರಾಮಾಗಿ ಆದಷ್ಟು ಮಾಡೋದು, ಆಗಿಲ್ವೋ ನಾಳೆ ಮಾಡೋದು. ಜಾಸ್ತಿ ಸ್ಟ್ರೆಸ್ ತೊಗೊಂಡು ಇದು ಮಾಡಲ್ಲ. ಫೈನಲಿ ಬಟ್ಟೆ ಒಣಗಿ ಹಾಕಿನೂ ಕೂಡ ಮುಗೀತು. ಇನ್ನೇನಿದ್ರು ಬಿಸಿಲಲ್ಲಿ ಚೆನ್ನಾಗಿ ಒಣಕೊಳ್ಳುತ್ತೆ. ನಾನು ಯೂಶ್ವಲಿ ಕೆಳಗಡೆನೇ ಬಟ್ಟೆ ಒಣಗಾಕ್ತೀನಿ. ಈ ಥರ ಬೆಡ್ಶೀಟ್ಸ್ಗಳೇನಾದ್ರು ಇದ್ದಾಗ ಮಾತ್ರನೇ ಮೇಲೆ ಬರೋದು ಟೆರೆಸಿಗೆ ಒಣಗಾಕೋದಕ್ಕೆ. ಯಾಕೆಂದರೆ ಬೆಡ್ಶೀಟೆಲ್ಲ ಏನಿದ್ರು ಬಿಸಿಲಲ್ಲಿ ಚೆನ್ನಾಗಿ ಒಣಗಿದ್ರೇ ಒಳ್ಳೆಯದು. ಇನ್ನೇನಿದ್ರು ಸಂಜೆ ಒಳಗಡೆ ನೀಟಾಗಿ ಆರ್ಕೊಳ್ಳುತ್ತೆ. ಇದರಲ್ಲಿ ಒಂದಂದರೆ ನಾನು ಬೆಳಿಗ್ಗೆ ವಾಶ್ ಮಾಡಿಕೊಂಡಿದ್ದೆ ಕರೆಂಟ್ ಹೋಗೋದಕ್ಕಿಂತ ಮುಂಚೆ, ಹಾಗಾಗಿ ಪರವಾಗಿಲ್ಲ. ಈಗೇನಿದ್ರು ನೆಕ್ಸ್ಟ್ ಕೆಲಸ, ಇದಕ್ಕೆ ಸಪೋರ್ಟ್ ಕೊಡಬೇಕಾಗಿರೋದು ನೋಡ್ಬೋದು. ಬಳ್ಳಿ ಎಲ್ಲ ಕೆಳಗೆ ಬಿದ್ದು ಬಿದ್ದು ಹೋಗ್ತಾ ಇದೆ. ಇದೂ ಅಷ್ಟೇ ಎಲ್ಲ ಮಲ್ಕೊಂಡ್ಬಿಟ್ಟಿದೆ. ಇವತ್ತು ಈಗ ಹೋಗಿ ಜೂಟ್ ಥ್ರೆಡನ್ನು ತಂದು ಯಾವ ರೀತಿ ಸಪೋರ್ಟ್ ಕೊಡೋದು ನೋಡಬೇಕು. ಯಾಕೆಂದರೆ ಇದಿನ್ನೂ ಚಿಕ್ಕದಾಗೋಯಿತು, ಇದಕ್ಕಿಂತ ಉದ್ದ ಸ್ಟೆಮ್ ಬೇಕು. ನೋಡ್ಬೋದು ಎಷ್ಟು ಉದ್ದ ಬಂದಿದೆ ಇದು ಅಂತ. ಇದನ್ನು ಕೂಡ ಅಷ್ಟೇ. ಸೊ ಸದ್ಯಕ್ಕೆ ಹೋಗಿ ತೊಗೊಂಡು ಬರ್ತೀನಿ, ಆಮೇಲೆ ನೋಡೋಣ ಯಾವ ರೀತಿ ವ್ಯವಸ್ಥೆ ಅಂತ. ಹಾಗೆ ಬಟಾಣಿ ಕೂಡ ದೊಡ್ಡದಾಗ್ತಾ ಇದೆ ನೋಡಿ, ಅದರೊಳಗಡೆ ಬಟಾಣಿ ಆಗಿರೋದು ಕಾಣ್ತಾ ಇದೆ ಇವಾಗ. ಇದರಲ್ಲೂ ಕೂಡ ಅಷ್ಟೇ. ಸೊ ಒಂದೊಂದಾಗಿ ಎಲ್ಲ ಕೆಲಸನೂ ಕೂಡ ಮುಗಿಸ್ತೀನಿ. ಫಸ್ಟ್ ಆಚೆ ಹೋಗಿ ಬರ್ತೀನಿ. ಆಚೆ ಹೋದಾಗ ಏನೆಲ್ಲ ತರಬೇಕು ಅನ್ನೋ ಲಿಸ್ಟು ಕೂಡ ರೆಡಿ ಇದೆ. ಒಂದೊಂದಾಗಿ ಇವಿಷ್ಟು ಕೆಲಸನ ಮುಗಿಸ್ಕೊಂಡು ಬರಬೇಕು. ಹಾಗೆ ಎಲ್ಲ ನಮ್ಮನ್ನು ಡಿಕ್ಲೇಟ್ರಿಂಗ್ ಮಾಡೋವಾಗ ತೆಗೆದಿಟ್ಟಿದ್ದೆ. ಇದ್ರ ಸೆಲ್ಲು ಕೂಡ ತೊಗೊಂಬರ್ಬೇಕು. ಈ ಪುಟಾಣಿ ಎಲ್ಲ ನನಗೆ ತುಂಬ ಜಾಸ್ತಿ ಇಷ್ಟ ಆಗುತ್ತೆ. ಹಾಗೆ ಜೂಟ್ ಥ್ರೆಡ್ಡು, ಪೊರ್ಕೆ, ಮನೆ ಹೊರಗಡೆ ಗುಡಿಸೋದಕ್ಕೆ ಇನ್ನೊಂದು ಪೊರ್ಕೆ ತರಬೇಕು. ಅಲಾರಾಮ್ ಸೆಲ್ಲು, ಹಾಗೆ ವೈಟ್ ಶೀಟ್ಸು, A4 ಸೈಜ್ ಶೀಟ್ ಖಾಲಿ ಆಗಿದೆ. ಕಡಲೆ ಬೀಜ, ನಿನ್ನೆ ಪ್ರೊವಿಷನ್ಸ್ ಇರುವಾಗ ಕಡಲೆ ಬೀಜ ಒಂದು ಮರೆತುಬಿಟ್ಟಿದೆ. ಸೊ ಲಿಸ್ಟ್ ರೆಡಿ ಇರುತ್ತೆ. ಯಾವಾಗ ನಾನು ಆಚೆ ಹೊರಡ್ತೀನೋ ತಕ್ಷಣ ಆ ಲಿಸ್ಟನ್ನು ಜಸ್ಟ್ ಸ್ಟಿಕ್ಕಿ ನೋಟನ್ನು ತೊಗೋತೀನಿ, ಹೋಗ್ತೀನಿ. ಜೊತೆಗೆ ಸೆಲ್ಲನ್ನು ಕೂಡ ತೊಗೊಂಡೋಗ್ತೀನಿ. ನೋಡೋಣ, ಮೇನ್ಲಿ ನಂಗೆ ಜೂಟ್ ಥ್ರೆಡ್ ಸಿಕ್ಕಿದ್ರೆ ಸಾಕು. ಜೂಟ್ ಥ್ರೆಡ್ ಸಿಕ್ಕಿದ್ರೆ ಗಾರ್ಡನಿಂಗ್ ಕೆಲಸನೂ ಕೂಡ ನಾನು ಇವತ್ತು ಮುಗಿಸ್ಕೋಬೋದು. ಒಮ್ಮೆ ಪೆಂಡಿಂಗ್ ಇರೋ ಕೆಲಸ ಎಲ್ಲ ಮುಗಿದ್ಬಿಟ್ರೆ ನೆಕ್ಸ್ಟ್ ಆಮೇಲೆ ಅವತ್ತಿನ ಕೆಲಸ ಅವತ್ತು ಮಾಡ್ಕೊಂಡು ಹೋಗೋದು ತುಂಬಾ ಈಸಿ. ಆದರೆ ಪೆಂಡಿಂಗ್ ಇರೋದೇ ತುಂಬ ದಿನ ಪೆಂಡಿಂಗ್ ಆಗಿಬಿಡ್ತು ಅಂದರೆ ಮಾತ್ರ
ಒಂಥರ ಫಿಸಿಕಲಿ ಕೆಲಸವಾಗಿದೆ ಅನ್ನೋದಕ್ಕಿಂತನೂ ಕೂಡ ಮೆಂಟಲಿನೂ ಕೂಡ ಅದು ಸ್ಪೇಸನ್ನು ಆಕ್ಯುಪೈ ಮಾಡ್ತಾ ಇರುತ್ತೆ ನಮ್ಮ ಮೈಂಡಲ್ಲಿ. ಹಾಗಾಗಿ ಬಾಕಿ ಇರೋ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿರೋದ್ರೆ ಇಲ್ಲ ಇದನ್ನು ಬೇಗ ಹಚ್ಚಿ ಹೋಗಿ ಬರ್ತೀನಿ. ಸಿಟಿ ಇರೋದ್ರೆ ಪ್ಲಸ್ ಪಾಯಿಂಟ್ ಇದೊಂದು. ಹಾಗೆ ಆರು 20 ನಿಮಿಷದಲ್ಲ ನಂಗೆ ಬೇಕಾದ ಥಿಂಗ್ಸ್ಗಳನ್ನೆಲ್ಲನೂ ಕೂಡ ತಗೊಂಡು ಬಂದೆ, ತೋರಿಸ್ತೀನಿ ಏನೇನು ತಂದೆ ಅನ್ನೋದನ್ನು ಕೂಡ. ಹೊರಕೆ ಪೊರಕೆ ಈಗ ನಾನು ಈ ರೀತಿ ಸ್ಟೀಲ್ ಪೊರಕೆನ ಯೂಸ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಾಗತ್ತೆ. ಪ್ಯಾರೆಟ್ ಬ್ರ್ಯಾಂಡು, 130 ರೂಪಾಯಿ ಏನು. ಇದನ್ನೇ ತೊಗೊಂಬಂದೆ, ಹೊರಗಡೆ ಗುಡಿಸೋ ಪೊರಕೆ ಹಾಳಾಗೋಗಿದ್ದು ತೆಗೆದಾಕ್ಬಿಟ್ಟಿದ್ದೆ. ಸೊ ನೆಕ್ಸ್ಟು ಇನ್ನೇನೆಲ್ಲ ತೊಗೊಂಬಂದೆ, ಆ್ಯಸ್ ಯೂಶ್ವಲ್ A4 ಶೀಟು ಅದು ಕೂಡ ಸಿಕ್ತು. ನೆಕ್ಸ್ಟು ಎಕ್ಸಾಮ್ಸ್ ಹತ್ರ ಬಂತು ಅಂತ ಇದೊಂದು ಲಿಸ್ಟಲ್ಲಿ ಇಲ್ದಿದ್ದ ಐಟಮ್ಸು, ಡಾಮ್ಸು, ಪೆನ್ಸಿಲ್ಸ್ಗಳನ್ನು ಕೂಡ ತೊಗೊಂಬಂದೆ. ಯಾಕೆಂದರೆ ಶಿಷ್ಯರಿಗೆ ಎಕ್ಸಾಮನ್ನು ಕೂಡ ಪೆನ್ಸಿಲಲ್ಲೇ ಬರೆಯೋದು. ನೆಕ್ಸ್ಟು ಜೂಟ್ ಥ್ರೆಡ್ ತೊಗೊಂಬಂದೆ. ಆ್ಯಕ್ಚುಲಿ ಜೂಟ್ ಥ್ರೆಡನ್ನು ನಾನು ಸುಮಾರು ಹುಡುಕಿದೆ, ಫೈನಲಿ ಗ್ರಂಥಿಕೆ ಅಂಗಡಿನಲ್ಲಿ ನನಗಿಷ್ಟು ಜೂಟ್ ಥ್ರೆಡ್ ಸಿಕ್ತು. ಇವಿಷ್ಟಕ್ಕೆ ನಾನು 30 ರುಪೀಸ್ ಕೊಟ್ಟಿದ್ದೀನಿ. ಅದರದೊಂದು ಹ್ಯಾಟ್ ಕಡಲೆ ಬೀಜ ಅಷ್ಟೇ. ಈ ಫಸ್ಟ್ ಕೆಲಸ ಇದನ್ನೆಲ್ಲ ಇವಾಗ ಕಟ್ಟಿ ಇದಕ್ಕೊಂದು ವ್ಯವಸ್ಥೆ ಮಾಡಬೇಕಾಗಿರೋದು. ಬಾಕಿ ಎಲ್ಲ ಕೆಲಸ ಮುಗಿಸಿದ್ದೀನಿ, ಹಾಗಾಗಿ ಅರ್ಜೆಂಟ್ ಏನಿಲ್ಲ, ನಿಧಾನಕ್ಕೆ ಸಂಜೆ ಒಳಗಡೆ ನನಗೆ ಕೆಲಸ ಮುಗಿಸಿದ್ರು ಕೂಡ ಆಯಿತು. ಹಾಗೆ ಇನ್ನೊಂದು ಲಿಸ್ಟಲ್ಲಿ ಇದನ್ನ ಮರೆತಿದ್ದೆ, ಸೆಲ್ಲು, ಅದು ಕೂಡ ಸಿಕ್ತು. ಈ ಚಿಟ್ಟನ್ನು ಚಿಕ್ಕ ಚೀಟಿನಲ್ಲಿ ಬರ್ಕೊಂಡಿರ್ತೀನಲ್ಲ, ಇದನ್ನ ತೊಗೊಂಡು ಹೋಗ್ತೀನಿ. ಸೊ ಇದೆಲ್ಲನೂ ಕೂಡ ಸಿಕ್ತು, ನಾನು ಅಂದ್ಕೊಂಡು ಹೋಗಿದ್ದು. ಪೆನ್ಸಿಲ್ ಮಾತ್ರ ನಾನು ಇದರಲ್ಲಿ ಎಕ್ಸ್ಟ್ರಾ ತೊಗೊಂಬಂದಿದ್ದೀನಿ. ನೆಕ್ಸ್ಟ್ ಈಗ ಇದಕ್ಕೂ ಕೂಡ ಹಾಕಿ ನೋಡೋಣ, ವರ್ಕ್ ಆಗ್ತಾ ಇದೆ. ಈ ಕ್ಲಾಕ್ ಆ್ಯಕ್ಚುಲಿ ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ, ಪುಟಾಣಿ ಥಿಂಗ್ಸ್ಗಳು ನಂಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಟೈಮ್ ನೋಡೋದಕ್ಕೆ ಮೊಬೈಲನ್ನು ಇಡೀ ದಿನ ಯೂಸ್ ಮಾಡೋದ್ರ ಬದಲು ಈ ಕ್ಲಾಕನ್ನು ಯೂಸ್ ಮಾಡಬೇಕು ಅಂತ. ಐ ಡೋಂಟ್ ನೋ, ಮಕ್ಕಳು ಕೂಡ ಇದನ್ನ ಯೂಸ್ ಮಾಡ್ಕೋಬೋದು, ಎಷ್ಟು ಯೂಸ್ ಮಾಡ್ತಾರೆ ಎಷ್ಟು ಯೂಸ್ ಮಾಡಲ್ಲ ಗೊತ್ತಿಲ್ಲ, ಬಟ್ ಸಚ್ ಎ ಕ್ಯೂಟ್ ಕ್ಲಾಕ್. ಇದನ್ನ ಮೊನ್ನೆ ಎಲ್ಲ ಡಿಕ್ಲಿಟ್ರಿಂಗ್ ಮಾಡುವಾಗ ನನಗೆ ಮತ್ತೆ ಸಿಕ್ಕಿತ್ತು. ಸೊ ಫೈನಲಿ ಇದರ ಸೆಲ್ಲು ಕೂಡ ವ್ಯವಸ್ಥೆ ಆಯಿತು. ಹಾಗೆ ಟೈಮ್ 12 ಕಾಲ ಆಯಿತು. ಈಗ ನಾನು ಫಸ್ಟು ಅನ್ನ ಒಂದು ಆಗಬೇಕಷ್ಟೇ, ಅಡುಗೆ ಆಗಿದೆ, ಕುಕ್ಕರ್ ಇಟ್ಬಿಟ್ಟು ಗಾರ್ಡನಿಂಗ್ ಕೆಲಸ ಆಮೇಲೆ ಮಾಡ್ತೀನಿ. ಹಾಗೆ ಅದರ ಜೊತೆಗೆ ನಾನು ಇವಾಗ ಈ ವಾಚನ್ನು ಕೂಡ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬ್ಯಾಂಡ್ 4 ಅನ್ನು ಕೂಡ ಇವತ್ತು ನಾನು ಇದನ್ನ ಬೆಳಗಿಂದ ಕಟ್ಟೆ ಇಲ್ಲ, ಹಾಗಾಗಿ ಏನು ಕೂಡ ಸ್ಟೆಪ್ಸನ್ನು ತೋರಿಸ್ತಿಲ್ಲ. ಇದರಲ್ಲಿ ತುಂಬ ತುಂಬ ಆಪ್ಷನ್ಸ್ಗಳಿದೆ, ಮೆಸೇಜಸ್ಸು, ಕಾಲನ್ನು ಕೂಡ ಇದರಲ್ಲಿ ಅಟೆಂಡ್ ಮಾಡ್ಬೋದು. ಬ್ಯಾಂಡ್ 4 ಈಗ ಸದ್ಯಕ್ಕೆ ನಾನೇ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದ್ದಲ್ಲ ಕ್ಲಾಕು, ಅಮ್ಮ ಮತ್ತೆ ಸೆಲ್ ಹಾಕ್ಸಿಟ್ಟೆ. ಬರೆಯೋವಾಗ ಟೈಮ್ ನೋಡೋದಕ್ಕೆ ಮೊಬೈಲ್ ಯೂಸ್ ಮಾಡಿ, ಕ್ಲಾಕನ್ನು ಯೂಸ್ ಮಾಡಿ. ಓಕೆನಾ? ನಿನ್ಗನ್ನು ಯೂಸ್ ಮಾಡ್ಲಕ್ಕೂ ನಾನು ಯೂಸ್ ಮಾಡ್ತೆ. ಕುಕ್ಕರ್ ಇಟ್ಟಾಯ್ತು, ಚಿಕ್ಕ ಕುಕ್ಕರ್ ಇಟ್ಟಿಲ್ಲ, ದೊಡ್ಡ ಕುಕ್ಕರ್ ಇಟ್ಟಿದ್ದೀನಿ. ಯಾಕೆಂದರೆ ಮತ್ತೆ ವಾಪಸ್ಸು ಚಿಕ್ಕ ಕುಕ್ಕರ್ ಎಲ್ಲ ಕಡೆ ಸಿಡಿಯುತ್ತೆ. ಕ್ಲೀನ್ ಮಾಡೋಕ್ಕೆ ಎಷ್ಟೊತ್ತಿನ ನೀರು ಬರುತ್ತೆ ಎಲ್ಲ ಗೊತ್ತಿಲ್ಲ. ಅಡುಗೆ ಎಲ್ಲ ಏನೇನು ಬೇಕೆಲ್ಲನೂ ರೆಡಿ ಇದೆ, ಮೊಸರು ಕೂಡ ಆಚೆ ತೆಗೆದಿಟ್ಟಿದ್ದೀನಿ, ಕೋಲ್ಡ್ ಆಗಿರೋದೆಲ್ಲ ಹೋಗಲಿ ಅಂತ. ನೆಕ್ಸ್ಟ್ ಈಗ ಇನ್ನೇನಿದ್ರು ಇಲ್ಲೇನೆ ಕೆಲಸ. ಇದನ್ನ ಎಲ್ಲಿಟ್ಟು ಸಪೋರ್ಟ್ ಕೊಡಲಿ, ಮೇಲೆ ಬಳ್ಳಿ ಹಬ್ಸ್ಕೊಡ್ಲಿ, ಅರ್ಥ ಆಗ್ತಾ ಇಲ್ಲ. ಈ ಕಡೆ ಇಡೋಣ ಅಂತಂದರೆ ಆಮೇಲೆ ಅದನ್ನ ಮೂವ್ ಮಾಡೋದು, ಕ್ಲೀನ್ ಮಾಡೋದು ಕಷ್ಟ ಆಗುತ್ತೆ. ಹಾಗೆ ತುಂಬ ಕಾಯತ್ತೆ ಕೂಡ. ಸೊ ಎಲ್ಲಿ ದಾರ ಕಟ್ಕೊಡೋದು, ಹೇಗೆ ಹಬ್ಸೋದು, ನೀಡ್ ಟು ಥಿಂಕ್. ಫೈನಲಿ ಗಾರ್ಡನಿಂಗ್ ಕೆಲಸ ಮುಗೀತು. ಈಗ ಟೈಮ್ 3:30 ಆಯಿತು. ಮಧ್ಯದಲ್ಲಿ ಊಟ ಮಾಡಿ ಮತ್ತೆ ಕೆಲಸ ಕಂಟಿನ್ಯೂ ಮಾಡಿದ್ದೆ. ನಾನು ಒಂದು ದಾರ ಕಟ್ಕೊಡೋ ಕೆಲಸಕ್ಕೆ ಅಂತ ಹೊರಟಿದ್ದು, ಮತ್ತೆ ಅದಕ್ಕೆಲ್ಲ ಮಣ್ಣು ಹಾಕ್ಕೊಟ್ಟು ಮಣ್ಣು ಕಡಿಮೆ ಇತ್ತು ಅಂತ. ಸೊ ಎಲ್ಲ ಗುಡಿಸಿ ಮಾಡಿ ಸುಮಾರಷ್ಟೊತ್ತು ಇದರದ್ದೇ ಕೆಲಸ ಆಯಿತು. ಬಟ್ ಗಾರ್ಡನಿಂಗ್ ಏನು ಗೊತ್ತಾ, ತುಂಬ ಟೈಮ್ ತೊಗೊಳತ್ತೆ, ಆದರೆ ಮಾಡಿದ ಮೇಲೆ ಬರ್ತಿತ್ತು ಅನ್ನೋ ಥರದಲ್ಲಿ ಆ ಖುಷಿನೂ ಕೂಡ ಕೊಡತ್ತೆ. ಸೊ ಫೈನಲಿ ತೋರಿಸ್ತೀನಿ ನಿಮಗೂ ಕೂಡ. ಹಾಗೆ ಪವರ್ ಇನ್ನೂ ಕೂಡ ಬಂದಿಲ್ಲ. ರವಿಶು 1:00 ಕ್ಲಾಸ್ವರೆಗೂ ಕ್ಲಾಸನ್ನು ಅಟೆಂಡ್ ಮಾಡಿದೆ. ಅದಾದಮೇಲೆ ನೆಕ್ಸ್ಟ್ ಕ್ಲಾಸಿಗೆ ಮೊಬೈಲೇ ಸ್ವಿಚ್ ಆಫ್ ಆಗೋಯಿತು. ಬೆಳಗ್ಗೆ ಫುಲ್ ಚಾರ್ಜ್ ಮಾಡಿದ್ರು ಕೂಡ ಇಂಟರ್ನೆಟ್ ಯೂಸ್ ಮಾಡ್ತಿದ್ದಾಗ ಬೇಗ ಬ್ಯಾಟ್ರಿ ಲೋ ಆಗುತ್ತೆ. ಸೊ ಹಾಗಾಗಿ ಮೊಬೈಲ್ ಸ್ವಿಚ್ ಆಫ್ ಆಗೋಯಿತು. ಈಗ ಕ್ಲಾಸನ್ನು ಕೂಡ ಅಟೆಂಡ್ ಮಾಡೋದಕ್ಕಾಗಲಿಲ್ಲ, ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಸೊ ನೆಕ್ಸ್ಟು ಏನಾದರೂ ಇದಕ್ಕೆ ಆಲ್ಟರ್ನೇಟ್ ವ್ಯವಸ್ಥೆ ನಾನು ಹುಡುಕ್ಲೇಬೇಕು. ಬೆಳಿಗ್ಗೆ ಅಷ್ಟೇ ನನ್ನ ಹಸ್ಬೆಂಡ್ ಹೇಳೋಗಿದ್ರು ಇದಕ್ಕೇನು ಅಂತ ವ್ಯವಸ್ಥೆ ಮಾಡಬೇಕಾಗಿತ್ತು ತಾನೇ ಅನ್ನೋದರದಲ್ಲಿ. ಸೊ ನೆಕ್ಸ್ಟ್ ಬಿಸಿ ಏನು ನೆಕ್ಸ್ಟ್ ಆಲ್ಟರ್ನೇಟ್ ವ್ಯವಸ್ಥೆಗೆ ಏನು ಮಾಡ್ತೀವಿ ಅನ್ನ, ಇಲ್ಲಾಂದರೆ ಒಂದು 3000 ಖರ್ಚು ಮಾಡಿ ಬರೀ ಇಂಟರ್ನೆಟ್ಗೆ ಅಷ್ಟೇ UPS ಬಾಕ್ಸನ್ನು ಹಾಕಿಸ್ಬೇಕು, ಇಲ್ಲ ಬೇರೆ ಏನಾದರೂ ಅರೇಂಜ್ ಮಾಡಬೇಕು ಬಿಸಿ
ಏನೋ ಒಂದು ಯೋಚನೆ ಮಾಡ್ತೀನಿ. ನೆಕ್ಸ್ಟ್ ಎಲ್ಲ ಕೆಲಸ ಮುಗೀತು, ಪೆಂಡಿಂಗ್ ಇದ್ದು ಇವತ್ತು ಅಂತ ಅನ್ಕೊಂಡಿದ್ದೆ. ಏನಾದರೂ ಒಂದು ಕೆಲಸ ನೆಕ್ಸ್ಟ್ ಆ್ಯಡ್ ಆಗ್ತಾ ಇರುತ್ತೆ, ಬಟ್ ದ್ಯಾಟ್ಸ್ ಓಕೆ. ಒಮ್ಮೆ ಎಲ್ಲ ಪೆಂಡಿಂಗ್ ಕೆಲಸ ಮುಗೀತು ಅಂತಂದರೆ ನೆಕ್ಸ್ಟ್ ಇನ್ನು ಏನೇ ಬಂದರೂ ಕೂಡ ಈಸಿಯಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ವೀಕ್ ಮಕ್ಕಳ ಕ್ಲಾಸ್ನ ಎಕ್ಸಾಮ್ಸ್ಗಳಿದೆ, ಅದನ್ನು ಫೋಕಸ್ ಮಾಡಬೇಕು. ಇವತ್ತು ನನ್ನ ವಿಡಿಯೋ ಅಪ್ಲೋಡಿಂಗ್ ಯಾವುದು ಕೂಡ ಆಗಲಿ, ಈ ವಿಡಿಯೋನು ಕೂಡ ನೀನು ಇವತ್ತು ಹಾಕೋದಕ್ಕಾಗಲ್ಲ, ನಾಳೆನೇ ಹೋಗುತ್ತೆ. ಹಾಗಾಗಿ ನೀವು ಒನ್ ಡೇ ಲೇಟಾಗಿ ವಿಡಿಯೋನ ನೋಡಿರ್ತೀರ. ಕರೆಂಟೇ ಇಲ್ಲ, ಏನು ಮಾಡೋದು, ನಾನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಲೇಟಾಗಿ ಹಾಕೋದ್ರ ಬದಲು ನಾಳೆನೇ ಹಾಕ್ತೀನಿ. ಸೊ ಫೈನಲಿ ಅಪ್ಡೇಟ್ಸನ್ನು ಕೂಡ ತೋರಿಸ್ತೀನಿ, ಹಾಗೆ ಈ ಬ್ಲಾಗನ್ನು ಕೂಡ ಆಮೇಲೆ ಇದನ್ನು ಯಾವುದನ್ನು ಕೂಡ ಡಿಸ್ಟರ್ಬ್ ಮಾಡಿಲ್ಲ, ಯಾಕೆಂದರೆ ನೆರಳಲ್ಲಿ ಇಟ್ಟ ಮೇಲೂ ಕೂಡ ಇದು ತುಂಬಾ ಹೂ ಬಿಡ್ತಾ ಇದೆ, ಹಾಗಾಗಿ ಇದೇ ಜಾಗದಲ್ಲಿ ಇರಲಿ ಅಂತ. ಸೊ ಫೈನಲಿ ಟೊಮೆಟೋನು ಕೂಡ ನಾವು ಇವತ್ತಿದೆ ಎರಡು ಟೊಮೆಟೋನ ಕೀಳೋಣ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಟೊಮೆಟೊ, ನೋಡಿದ್ರೇ ಖುಷಿಯಾಗುತ್ತೆ. ಮಿಕ್ಕಿರೋದನ್ನ ಏನು ಮುಟ್ಟಕ್ಕೆ ಹೋಗಲ್ಲ, ಕಾಯಿರೋದನ್ನ ಕೀಳಲ್ಲ, ಬರೀ ಹಣ್ಣಾಗಿರೋಂಥದ್ದನ್ನು ಮಾತ್ರ ಕೀಳ್ತೀನಿ. ನೋಡಿ ಓಹೋ, ಇದ್ರ ಕೈಯಲ್ಲಿ ಹಿಡಿದ್ರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಇಷ್ಟು ದಿನ ಎಫರ್ಟ್ ಹಾಕಿ ಇದನ್ನ ಬೆಳೆಸಿದ್ದಕ್ಕೂ ಕೂಡ ಸಾರ್ಥಕ. ಫೈನಲಿ ಎರಡು ಟೊಮೆಟೊ ಸಿಕ್ತು, ಇದು ಪೂರ್ತಿ ಹಣ್ಣಾಗಲಿ ಆಮೇಲೆ ಕಿತ್ಕೊಂಡು ಯೂಸ್ ಮಾಡ್ತೀನಿ. ಹಾಗೆ ಬದನೆ ಎಲ್ಲ ಎಕ್ಸ್ಟ್ರಾ ಗಿಡ ಕಿತ್ತು, ನಾಲ್ಕು ಗಿಡ ಬಿಟ್ಟಿದ್ದೀನಿ. ಬದನೆ ಬೆಂಡೆ ಎಲ್ಲನೂ ಕೂಡ ನೀಟಾಗಿನೇ ಬರ್ತಾ ಇದೆ. ಈಗ ನಾನು ಮೇನಾಗಿ ಮಾಡಿರೋ ಚೇಂಜಸ್ ಅಂತಂದರೆ ಇದೆಲ್ಲನೂ ಕೂಡ ಆ್ಯಸಿಟಿಸ್ ಹಾಗೆಯೇ ಬಿಟ್ಟಿದ್ದೀನಿ. ತುಂಬ ಹೊತ್ತು ಟೈಮ್ ತೊಗೊಳ್ತು, ಇದಕ್ಕೆ ವ್ಯವಸ್ಥೆ ಹೇಗಿದೆ ನೋಡಿ, ಮೇಲ್ವರೆಗೂ ದಾರ ಕಟ್ಟಿ. ಸೊ ಇಲ್ಲಿನ ಬಟ್ಟೆ ಒಣಗೆ ಹಾಕೋದಕ್ಕಾಗಲ್ಲ, ಬಟ್ ದ್ಯಾಟ್ಸ್ ಓಕೆ. ಉದ್ದಕ್ಕೂ ಕೂಡ ಜೂಟ್ ಥ್ರೆಡನ್ನು ತೊಗೊಂಬಂದು ಕಣಬನ್ ದಾರ ಅಂತೀವಿ ನಾವು ನಮ್ಮ ಕಡೆ ಇದನ್ನು. ಎಲ್ಲನೂ ಕೂಡ ಪಾಟ್ನ ಬುಡ್ದಿಂದ ಒಂದೊಂದು ಪಾಟಿಂದನೂ ಕೂಡ ನಾಲ್ಕು ದಾರ ತೊಗೊಂಡಿದ್ದೀನಿ. ಪಾಟಿಗೆ ಸುತ್ತಲೂ ಒಂದು ದಾರ ಕಟ್ಕೊಂಡೆ ಫಸ್ಟು, ಆಮೇಲೆ ನಾಲ್ಕು ಕಡೆಯೂ ಕೂಡ ಈ ದಾರ ಕಟ್ಟಿ ಮೇಲಿರೋ ದಾರಕ್ಕೆ ಕಟ್ಟಿದ್ದೀನಿ ಇದನ್ನ. ಇದು ಅಡ್ಜಸ್ಟೇಬಲು ಬೇಕಿದ್ರೆ ಸ್ವಲ್ಪ ಇದನ್ನ ಮೂವ್ ಮಾಡ್ಕೋಬೋದು ಆಚೆ ಈಚೆ ಬೇಕು ಅಂತ ಅಂದರೆ. ಹಾಗಾಗಿ ಇಲ್ಲ ಬಿಚ್ಚೋದಕ್ಕೂ ಕೂಡ ಈಸಿಯಾಗಿ ಬಿಚ್ಚೋ ಥರದಲ್ಲಿ ಇಟ್ಟಿದ್ದೀನಿ. ಇದರಲ್ಲಿ ಇವಾಗ ಪಾಲಕ್ ಸೀಡ್ ಹಾಕಿದ್ದೀನಿ. ಆ್ಯಕ್ಚುಲಿ ಈ ಬಿನ್ನು ತುಂಬ ಹೈಟ್ ಇತ್ತು, ನೀವು ನೋಡಿರ್ಬೋದು. ಅದನ್ನು ಇವಾಗ ಅಷ್ಟು ಸರ್ಕಸ್ ಮಾಡಿ ಅರ್ಧದಲ್ಲಿ ಕಟ್ ಮಾಡಿ ಅಂತೂ ಫೈನಲಿ ಒಂದು ಬಿನ್ ನೀಟಾಗಿ ರೆಡಿ ಆಯಿತು. ಇದರಲ್ಲಿ ಪಾಲಕ್ ಇನ್ನೇನು ಬರಬೇಕಷ್ಟೇ. ಬಟ್ ಇದಂತೂ ನಿಜಕ್ಕೂ ಖುಷಿ ಅನಿಸುತ್ತೆ ನೋಡಿ, ಎಷ್ಟು ಚಂದ ಅನಿಸುತ್ತೆ. ಹಾಗೆ ತೋರಿಸಿದ್ದು ನೋಡಿ, ಅಲ್ಸಂದಿ ಕೂಡ ಬಂದಿರೋದನ್ನ, ಇಷ್ಟು ಉದ್ದ ಅಲ್ಸಂದಿ ಬೀನ್ಸ್ ಬರ್ತಾ ಇದೆ ನೋಡಿ. ಅಲ್ಸಂದಿ ಬಿಡೋದಕ್ಕೆ ಶುರುವಾಗಿತ್ತು, ಹಾಗಾಗಿನೇ ನಾನು ಇದಕ್ಕೆ ಅರ್ಜೆಂಟಲ್ಲಿ ವ್ಯವಸ್ಥೆ ಮಾಡಿದ್ದು. ತುಂಬ ಅಂದರೆ ತುಂಬಾ ಹೂ ಬಿಡ್ತಾ ಇದೆ ಇದು ಕೂಡ. ಸೊ ಫೈನಲಿ ನಮ್ಮ ಗಾರ್ಡನಿಂಗ್ ಕೆಲಸನೂ ಮುಗೀತು, ಮಳೆನೂ ಸ್ಟಾರ್ಟ್ ಆಯಿತು. ಆದರೆ ಬಟ್ಟೆ ಆಲ್ರೆಡಿ ನಾನು ಬೆಡ್ಶೀಟ್ಗಳನ್ನ ಒಣಗಿ ತೊಗೊಂಡು ಬಂದು ಕೂಡ ಆಗಿದೆ, ಹಾಗಾಗಿ ನಾನು ಆರಾಮಾಗಿ ಕೂತ್ಕೊಂಡು ಮಳೆ ನೋಡ್ತಾ ನನ್ನ ಗಾರ್ಡನನ್ನು ಎಂಜಾಯ್ ಮಾಡ್ತೀನಿ. ಸೊ ಫೈನಲಿ ಈ ಕೆಲಸನೂ ಮುಗೀತು. ಇನ್ನೇನಿದ್ರು ಜಸ್ಟ್ ಆರಾಮಾಗಿ ಟೀ ಮಾಡಿಕೊಂಡು ಕೂತ್ಕೊಳ್ತೀನಿ. ಹಾಗೆ ಮೊಬೈಲ್ ಅಂತೂ ಇಲ್ಲ, ಸ್ವಿಚ್ ಆಫ್ ಆಗಿದೆ ಇಂಟರ್ನೆಟ್ಟು, ಇಲ್ಲ ಇನ್ನು ಸಂಜೆವರೆಗೂ ಪವರ್ ಬರೋವರೆಗೂ ಕೂಡ ರಿಲ್ಯಾಕ್ಸಾಗಿ ಕಳಿಬೋದು. ಅಫ್ಕೋರ್ಸ್ ಬುಕ್ ಅಂತೂ ಇದ್ದೇ ಇದೆ ನನ್ನ ಜೊತೆಗೆ, ಬುಕ್ ಓದ್ತಾ ಟೈಮ್ ಸ್ಪೆಂಡ್ ಮಾಡ್ತೀನಿ. ಹಾಗೆ ಈ ಸರಿ ಇನ್ನೊಂದು ಇಂಪಾರ್ಟೆಂಟ್ ಬುಕ್ಕನ್ನು ತಗೊಂಡಿದ್ದೀನಿ, ಅದೇನು ಅನ್ನೋದನ್ನು ಕೂಡ ತೋರಿಸ್ತೀನಿ. ಇನ್ನು ಓದಿಲ್ಲ ನಾನು, ಒಂದು ಬುಕ್ಕು ನಾನು ಬೈ ಮಾಡಿದ್ದು ವಿವರ್ಸ್ ರೆಕಮೆಂಡ್ ಮಾಡಿದ್ರು ಅಂತ. ಸೊ ಅದು ಅನ್ಟೆದರ್ಡ್ ಸೋಲ್, ಇನ್ನು ಕೂಡ ನಾನು ಇದನ್ನ ಓದಿಲ್ಲ. ಆ್ಯಕ್ಚುಲಿ ಸ್ವಲ್ಪ ಇದಕ್ಕೆ ನನಗೆ ಎಫರ್ಟ್ ಬೇಕಾಗ್ಬೋದು ಓದೋದಕ್ಕೆ. ಸ್ಟಾರ್ಟಿಂಗ್ ಅಷ್ಟು ಜಾಸ್ತಿ ಒಂಥರ ಕಂಟಿನ್ಯೂಸ್ ಓದ್ಸ್ಕೊಂಡು ಹೋಗಾಗಿಲ್ಲ, ಬಟ್ ಮುಂದೆ ಹೋಗ್ತಾ ಹೋಗ್ತಾ ಬುಕ್ ಚೆನ್ನಾಗಿರ್ಬೋದು, ಓದಿದ್ಮೇಲೆ ಹೇಳ್ತೀನಿ. ಆದರೆ ನಾನು ಇವಾಗ ಮೆನ್ಷನ್ ಮಾಡಿದ ಬುಕ್ ಅದೆಲ್ಲ ಎಲ್ರಿಗೂ ಯೂಸ್ ಆಗುವಂಥ ಬುಕ್ ಅಂತ ತಗೊಂಡಿದ್ದೀನಿ. ಇದರಲ್ಲಿ ಏನಿದೆ ಅನ್ನೋದನ್ನ ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಶೇರ್ ಮಾಡ್ತೀನಿ. ಏನು ಹೇಳಿ, ಹೌ ಟು ಸ್ಪೆಂಡ್ ಲೆಸ್ ವಿದೌಟ್ ಬೀಯಿಂಗ್ ಮಿಸರೇಬಲ್. ಕಷ್ಟ ಅಂತ ಅನಿಸ್ತೇನೆ, ಕಡಿಮೆ ಸ್ಪೆಂಡ್ ಮಾಡೋದು ಹೇಗೆ, ದುಡ್ಡನ್ನೇ ಆಗಿರ್ಬೋದು, ಟೈಮನ್ನೇ ಆಗಿರ್ಬೋದು, ಯಾವುದನ್ನೇ ಇರ್ಬೋದು, ಹೌ ಟು ಸ್ಪೆಂಡ್ ಲೆಸ್. ಸೊ ಈ ಬುಕ್ಕನ್ನು ನಾನು ತೊಗೊಂಬಂದಿದ್ದೀನಿ, ಇನ್ನು ಓದೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಓದಿದ ಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಗೆ ಇವತ್ತಿನ ವೀಡಿಯೋನು ಕೂಡ ಇಲ್ಲಿಗೆ ಮುಗಿಸೋಣ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಇವತ್ತಿನ ವೀಡಿಯೋ ಏನಾದರೂ ಇಷ್ಟ ಆಗಿದ್ದೆ ಅಂತ ವೀಡಿಯೋನ ಲೈಕ್ ಮಾಡಿ, ಹೊಸಬರಾಗಿದ್ದು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ, ಅಲ್ಲಿವರೆಗೆ ಧನ್ಯವಾದ. ಈ ವಾರ ಆ್ಯಸ್ ಯೂಶುವಲ್ ಸ್ಯಾಟರ್ಡೇ ಲೈವ್ ಇರುತ್ತೆ, ಖಂಡಿತ ಲೈವನ್ನು ಜಾಯ್ನ್ ಆಗೋದನ್ನ ಮರಿಬೇಡಿ.